ವೀಕ್ಷಕರೆ ನೀವು ನೋಡ್ತಾ ಇರೋದು ಮುಳಬಾಗಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳಬಾಗಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇತಿಹಾಸದಲ್ಲಿ ಒಬ್ಬ ಕಾಂಗ್ರೆಸ್ ಪ್ರೆಸಿಡೆಂಟ್ ಮತ್ತು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಇಬ್ಬರು ಸೇರಿ ಬಿಜೆಪಿಗೆ ಓಟ್ ಹಾಕಿಸಿರೋದು ಇತಿಹಾಸದಲ್ಲಿ ಫಸ್ಟ್ ಫಸ್ಟ್ ವೋಟ್ ಬಿಜೆಪಿಗೆ ಸೆಕೆಂಡ್ ವೋಟ್ ಕಾಂಗ್ರೆಸ್ಗೆ ಇದು ರಾಹುಲ್ ಗಾಂಧಿ ಅವರು ಕೂಡಲೇ ಈ ಪಿಸಿಸಿ ಅನ್ನ ವಿಸರ್ಜನೆ ಮಾಡ್ತಾರಾ ಬಿಜೆಪಿಗೆ ಪಾರ್ಟಿ ಪ್ರೆಸಿಡೆಂಟ್ ಕೂತು ಓಟ್ ಹಾಕಿಸಿರ್ಬೇಕಾದ್ರೆ ಇನ್ನು ಕಾಂಗ್ರೆಸ್ ಏನು ಬಂದು ಅಂದರೆ ಬಿಜೆಪಿ ಇವರಿಬ್ಬರು ಬಂದಾಯಿತು ಅಂತ ಆಯ್ತಲ್ಲ ಹಾಂ ದೊಡ್ಡ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಅಂತ ಹೇಳಿ ಅಂತ ನಾವು ಹೇಳಿದ್ದು ಕನಿಷ್ಠ ನೀವು ಸೆಕೆಂಡ್ ಓಟ್ ಕೊಡಿ ನಮಗೆ ಫಸ್ಟ್ ಓಟ್ ಬೇಡ ಒಬ್ಬ ಮುಸ್ಲಿಂ ಹುಡುಗನೇ ನಿಲ್ಲಿಸ್ಕೊಂಡು ಅವನಿಗೆ ಹಲಾಲ್ ಕಟ್ ಮಾಡಲಿಲ್ಲ ಜಟಕಾ ಮಾಡಿಬಿಟ್ರು ಜಟಕಾ ಕಟ್ ಮಾಡಿ ಅವನಿಗೆ ತೆಗೆದ್ರು ಲಹರ್ ಸಿಂಗ್ ಒಬ್ಬ ಕುಪೇಂದರ್ ರೆಡ್ಡಿ ಕರ್ನಾಟಕದ ಮಗ ರೆಡ್ಡಿಯರ್ ಪೈಕಿ ಅವನಿಗೆ ಸೋಲಿಸಿ ಒಬ್ಬ ಉತ್ತರ ಭಾರತದವನಿಗೆ ಗೆಲ್ಸ್ಯಾರೆ ಈ ಕೋಲಾರಲ್ಲ ರೆಡ್ಡಿ ವಾಣಿ ಚೂಡಾಲ ಇಪ್ಪುಡು ಮೀರು ಏನು ಚೇಸ್ತಾರು ಅಂತ ಚೆಪ್ಪಿ ಮೀರಂದರೂ ಒಕ್ಕಟಿಗಾ ಉಂದಿ ಕುವೆಂಪು ನಾಡಿದಿ ಇಕ್ಕಡ ಮೇಮೇಮ್ ಡಿಸಿಷನ್ ತೀಸ್ಕೋತಾರೋ ಅದೇ ಫೈನಲ್ಲು 23 ಚೂಪಿಸಂಡಾ ಏಮುಂದು ಅಂತ ಚೆಪ್ಪಿ ಇಷ್ಟೇ ನಾನು ಹೇಳ್ತಕ್ಕಂಥ ಇನ್ನೇನು ನಾನು ಹೇಳಕ್ಕೆ ಹೋಗೋದಿಲ್ಲ ಇವತ್ತು ಒಬ್ಬ ಪಿಸಿಸಿ ಪ್ರೆಸಿಡೆಂಟು ಬಿಜೆಪಿ ಓಟ್ಸ್ ಹಾಕೋ ಕೆಲಸ ಏನು ಮಾಡಿಸಿದ್ದಾರೆ ಯಾರು ಬಿಜೆಪಿ ಬಿ ಟೀಮ್ ಅನ್ನೋದು ಗೊತ್ತಾಗಿದೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ 23 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಕ್ಕಂಥದ್ದು ಈಗ ಎಲ್ಲ ಕಡೆ ಅಲ್ಪಸಂಖ್ಯಾತರು 100ಕ್ಕೆ 100ರಷ್ಟು ಇವತ್ತು JDS ಜೊತೆಗೆ ಸೇರ್ತಾ ಇದ್ದಾರೆ 19 ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶ 4 ಜಿಲ್ಲೆ ಮುಸ್ಲಿಂ ನಾಯಕರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಬಿಟ್ಟು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದಾರೆ ದೇವೇಗೌಡರ ನೇತೃತ್ವದಲ್ಲಿ ಅಲ್ಲಾಗತ್ತೆ ಗುಲ್ಬರ್ಗದಲ್ಲಿ ಸಭೆ ಇದೆ ರಾಯಚೂರಲ್ಲಿದೆ ಹುಬ್ಳಿಯಲ್ಲಿದೆ ಬೆಳಗಾಮಲ್ಲಿದೆ ಇಡೀ ರಾಜ್ಯಾದ್ಯಂತ ಏನಿದೆ ಅಂತ ಹೇಳಿದ್ರೆ ಹೊರಟಿದೆ ಸೊ ವಿ ವಿಲ್ ಇನ್ ಕಂಫರ್ಟಬಲ್ ಪೊಸಿಷನ್ ಸರ್ ಇದು ಶ್ರೀನಿವಾಸ್ ಅವರು ಏಕವಚನದಲ್ಲಿ ಕುಮಾರಸ್ವಾಮಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಈಗ ನಾಯಿ ಮನುಷ್ಯನಿಗೆ ಕಚ್ಚತ್ತೆ ಮನುಷ್ಯ ನಾಯಿ ಕಚ್ಚಲ್ಲ ಇಷ್ಟೇ ಕುಮಾರಸ್ವಾಮಿ ಹಣದ ಮೂಲಕ ರಾಜಕಾರಣ ಅವರಂತ ವ್ಯಕ್ತಿ ಅಂತ ಹೇಳ್ತಾರೆ ಈಗ ಅದನ್ನೇ ಹೇಳಿದ್ದಾರೆ ಸರ್ ಈಗ ಆಯ್ತಲ್ಲ ಈಗ ಯಾರು ಎಷ್ಟು ತಗೊಂಡೋದ್ರು ಈ ಶ್ರೀನಿವಾಸ್ ಗೌಡ್ರನ್ನ ಹರಕೆ ಕಟ್ಕೊಂಡಿದ್ರ ನಮ್ಮ ಅಪ್ಪನಿಗೆ ಕಾಯಿಲೆ ಆಗಿತ್ತು ಕಾಯಿಲೆ ಸರಿಯಾದರೆ ನಾನು ಬಿಜೆಪಿಗೆ ಸೆಕೆಂಡ್ ಓಟ್ ಕೊಟ್ಟು ಕಾಂಗ್ರೆಸ್ಸಿಗೆ ಫಸ್ಟ್ ಓಟ್ ಶ್ರೀನಿವಾಸ ಗೌಡ ಒಂದು ಹುಡುಗಿ ಒಬ್ಬ ಗಂಡಿಗೆ ಮದುವೆ ಆಗೋದು ಸ್ವಾಭಾವಿಕ 7 ಜನ ಗಂಡಂದರಿಗೆ ಒಂದೇ ಸಲ ಮದುವೆ ಇದೆಯಲ್ಲ ನೀನು ಒಂದು ಓಟು ಬಿಜೆಪಿಗೆ ಸೆಕೆಂಡ್ ಓಟು ಕಾಂಗ್ರೆಸ್ಸಿಗೆ ಸೆಕೆಂಡ್ ಓಟು ಕಾಂಗ್ರೆಸ್ಸಿಗೆ ಫಸ್ಟ್ ಓಟು ಬಿಜೆಪಿಗೆ ಇದ್ಯಾವ ನ್ಯಾಯ ಇದ್ಯಾವ ನ್ಯಾಯ ಅಂತ ಅಂದರೆ ನೀವು ದುಡ್ಡು ತಗೊಂಡು ರಾಜಕಾರಣ ಮಾಡ್ತಿರೋದು ನೀವು ನಮ್ಮದೇನು 32ರಲ್ಲಿ 2 ಜನ ಕಿತ್ಕೊಂಡೋದ್ರು 30 ಜನ ಇಂಟ್ಯಾಕ್ಟ್ ಆಗಿದ್ದಾರೆ ಜನರ ಮನಸ್ಸಿನಲ್ಲಿ ನಾವು ಕೂತಿದ್ದೀವಿ 23 ಜನ ಇದಕ್ಕೆ ತೀರ್ಮಾನ ಕೊಡ್ತಾರೆ ಬಾಗ್ಲೇ ಬರೆದ್ಬಿಟ್ಟಿದ್ದೀನಿ ಇವತ್ತು ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದೀನಿ ಸ್ಪೀಕರಿಗೆ ಬರೀತಾ ಇದ್ದೀನಿ ಮುಂದೆ 6 ವರ್ಷ ಅವ್ರು ಯಾವುದೇ ಚುನಾವಣೆ ನಿಲ್ಲಬಾರ್ದು ಕಂಪ್ಲೀಟ್ ಡಿಸ್ಕ್ವಾಲಿಫೈ ಮಾಡಿ ಅಂತ ಬರೆದಿದ್ದೆ ಸರಿ ಮೊನ್ನೆ ಶಾಸಕರು 16 ಜನ ಡಿಸ್ಕ್ವಾಲಿಫೈ ಆಗಿದೆ ರಮೇಶ್ ಕುಮಾರ್ ಅವರು ಇಂಥವ್ರನ್ನ ಜೊತೆಲಿಕೊಂಡು ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ರಮೇಶ್ ಕುಮಾರ್ ಅವರ ವ್ಯಕ್ತಿತ್ವ ಏನು ತೋರಿಸ್ತಾ ಇದೆ ಶ್ರೀನಿವಾಸ್ಪುರದಲ್ಲಿ ಹೇಳಲಿಲ್ವಾ ಅಕ್ಕಡು ನೋವು ನಾವು ಇಕ್ಕಡು ನಾವು ನಾವು ನಾಯಿನ ಎಕ್ಕಡ್ನಾಗ ಒಕ್ಕಡ್ದಕ್ಕಡು ಉನ್ನ ನಾಯಿನ ಅಂತ ಅಕ್ಕಡು ಬೀಡೆ ಇಕ್ಕಡು ಬೀಡೆ ಸೊ ಅದಕ್ಕೆ ಮುನಿಯಪ್ಪನಂಥ ಮನುಷ್ಯನಿಗೆ ಕುದಬೇಕು ಇದ್ದಾರೆ ಇವರು ಬಾಕಿ ಅವ್ರಿಗೆ ಬಿಡ್ತಾರೆ ಶ್ರೀನಿವಾಸ ಗೌಡನಿಗೆ ಇವರಿಗೆ ಕರಲ್ಲಿ ಕರ್ಕೊಂಡು ಹೋದ್ರು ಅಂತ ಜನ ಹೇಳ್ತಾರೆ ಸತ್ಯ ಏನೋ ಅಸತ್ಯ ಏನೋ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಶ್ರೀನಿವಾಸ ಗೌಡನಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಬಿಜೆಪಿಗೂ ಓಟ್ ಹಾಕಿದರು ಭಾರಿ ಶುಭವಾದ ಕೆಲಸ ಮಾಡಿದ್ದಾರೆ ಐವಾಳು ಬಾಗ್ಪಂಚೇಶ್ವರವಾಡು ಇಲ್ಲಿ ಸ್ಥಳೀಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಗ್ಗೆ ಉಳಿದಿದ್ದಾರೆ ಈಗ ರಾಜ್ಯದ ಪರಿಸ್ಥಿತಿ ನೋಡಿ ಇಲ್ಲಿನ ಅಲ್ಪಸಂಖ್ಯಾತರಿಗೆ ತಾವೇನು ಹೇಳ್ತೀರ ಹಿಂದೂ ಮುಸಲ್ಮಾನರು ಕಡಿಮೆ ಓಟದಲ್ಲಿ ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು ಅದು ನಾನು ಕಣ್ಣಾರು ನೋಡ್ಬೇಕು ನನಗೆ ಇರೋ ಇದೆ ಆ ಉದ್ದೇಶನೇ ಅದು ಹುಬ್ಳಿ ಈದ್ಗಾ ಮೈದಾನ ಸೆಟ್ಲ್ ಮಾಡ್ಬೇಕಾದ್ರೆ ಹೇಗೆ ಏನು ಮಾಡಿದ್ವಿ ಹಿಂದೂ ಮುಸಲ್ಮಾನರು ಒಂದಾಗಿ ಭಾರತ್ ಮಾತೆ ಧ್ವಜ ಹಾರಿಸಿಲ್ವ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ತಿಳ್ಕೊಳ್ಳಬೇಡ ಅಂದರೂ ಮನವಾಳು ಮೀ ಅಕ್ಕಡ ಒಕ್ಕಡೆ 6.5 ಕೋಟಿ ಜನ ನಾವು ಕರ್ನಾಟಕ ಮಾತೆಯ ಮಕ್ಕಳು ಶಾಂತಿಯ ತೋಟವಾಗಿ ರಾಷ್ಟ್ರಕವಿ ಪುಟ್ಟಪ್ಪನವ್ರು ಹೇಳೋ ರೀತಿ ನಾವು ಬಾಳ್ವೆ ನಡೆಸೋಣ ಅಂತ ಸಂಕಲ್ಪ ಮಾಡಿ ನಿಮ್ಮ ಹೆಸರೇನು